ಮೊಡ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಇವತ್ತೇನಾದ್ರು ಸಣ್ಣ ಪುಟ್ಟ ರಿಲೀಫ್ ಸಿಗ್ಬೋದೇನೋ ಅನ್ಕೊಂಡಿದ್ರು ಸಿಕ್ಕಿಲ್ಲ ಘಟಾನುಘಟಿ ವಕೀಲರೇ ಬಂದು ಹಾಜರಾದ್ರು ಮುಖ್ಯ ನ್ಯಾಯಮೂರ್ತಿಗಳು ಹೈಕೋರ್ಟ್ ನ್ಯಾಯಮೂರ್ತಿಗಳು ಇರುವಂತಹ ದ್ವಿಸದಸ್ಯ ಪೀಠದಲ್ಲಿ ಪಬ್ಲಿಕ್ ನೀವು ಉಂಡ್ರು ಸುದ್ದಿ ಆಯ್ತದೆ ಸುದ್ದಿ ಆಯ್ತದೆ ಇದೇ ಮೊದಲ ಬಾರಿಗೆ ವೈಟ್ನರ್ ಹಚ್ಚಿದ ದಾಖಲೆಯನ್ನ ಸಿಎಂ ಕೋರ್ಟ್ ಗೆ ಮಾಡಿದ್ದಾರೆ ಹೀಗಾಗಿ ವೈಟ್ನರ್ ಹಚ್ಚಿದ ಅಸಲಿ ಕಥೆಯನ್ನ ಕೋರ್ಟ್ ನಲ್ಲಿ ಅನಾವರಣ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಸಿದ್ದರಾಮಯ್ಯ ಅವ್ರದ್ದು ಹದಿನೈದು ರೂಪಾಯಿ ಎಲ್ಡೇ ಎಲ್ ಟೊಮೊಟೊ ಸಾ ಆದರೆ ಮುಗಿ ಪೀಠ ಒಪ್ಪಲಿಲ್ಲ ಯಾವುದೇ ರೀತಿಯ ಮಧ್ಯಂತರದ ರಿಲೀಫನ್ನು ನಾವು ಕೊಡ್ಲಿಕ್ಕೆ ಬರೋಲ್ಲ ಇದು ಅಂತ ಹೇಳಿ ಜನವರಿ ಇಪ್ಪತ್ತೈದಕ್ಕೆ ವಿಚಾರಣೆ ಮುಂದಕ್ಕೆ ಹಾಕ್ಬಿಡ್ತೀವಿ ಇಟ್ಸ್ ವೆರಿ ಲಾಂಗ್ ಅದು ಮೊದಲನೇ ದಿನದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಈ ಲೋಕಾಯುಕ್ತ ಅಥವಾ ಇ ತನಿಖೆ ಮೂಡಾ ವಿಚಾರದಲ್ಲಿ ಇದು ಬಹುದೊಡ್ಡ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಏನಿಲ್ಲ ಇದರಲ್ಲಿ ಗೆಟ್ ಔಟ್ ಅಂದ್ರೆ ತಿರು ನೋಡ್ದಂಗ್ ಹೋಗತಾರ ಆ ವ್ಯಜ್ಞಾನ ಮಗನೇ ಅಂತ ಆ ಗಾಮಳೆ ನೋಡಿ ಗಾಮಳೆಯಾ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತ ರೈತನ ತಂಟಗೆ ಇವತ್ತು ಸಿದರಾಮಣ್ಣನವರು ಏನು ಬರ್ತಾ ಇದ್ದಿರಿ ಆ ರೈತನ ಕಣ್ಣಲ್ಲಿ ನೀರ್ ಬಂದ್ರೆ ಅದರ ಶಾಪ ನಿಮಗೆ ತಟ್ಟೆ ತಾತ್ರೆ ಇಂತ ಒಬ್ಬ ರೈತ ವಿರೋಧಿ ಮುಖ್ಯಮಂತ್ರಿ ಇವತ್ತು ರೈತರ ಒಳ್ಳೇದ್ ಒಳ್ಳೆಯದು ಸಾಧ್ಯ ಇದ್ಯಾ ಇವ್ ಲೇ ಯೂ ಚೈ ಟಾಗೆ ಓಡಿರಲ್ಲ ಯಾಕೋ ನಡಿರಲ್ಲ ಬಳಸಿ ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇಬ್ಬಂದಿತನ ಇದು ರಾಜಕೀಯ ಇಬ್ಬಂದಿತನ ಈ ನಾಟಕ ಶುರು ಮಾಡಿದ್ದಾರೆ ರಾಜಕೀಯ ನಾಟಕ ಶುರು ಮಾಡಿದ್ದಾರೆ ನಾವು ನಿಜ ಅಲ್ಪಸಂಖ್ಯಾತರ ಪರವಾಗಿದ್ದೇವೆ ಅನ್ನೋದು ನಿಜ ಅದು ನಾವೇ ಮುಚ್ಚಿಟ್ಕೊಂಡಿಲ್ಲ ಅಯ್ಯೋ ನೀವು ಮುಚ್ಚಿಟ್ಕೊಂಡಿದ್ದೀರಿ ಅಂತ ಯಾರು ಹೇಳ್ತಾನು ಇಲ್ಲ ಅದೇನು ಹೊಸ್ತ ಮ್ಯಾಟ್ರು ಅಲ್ಲ ಬಹಿರಂಗ ಸತ್ಯ ಕಾಂಗ್ರೆಸ್ ನಾನು ಅವತ್ತೇ ಹೇಳಿದ್ದೀನಿ ಕಾಂಗ್ರೆಸ್ಸಿನ ಬಹುತೇಕ ಎಮ್ ಎಲ್ ಎಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಲ್ಲಿರುವ ಮುಸ್ಲಿಮ್ ಮತವನ್ನು ಬೋಣಿ ಅಂತ ಇಟ್ಕೊಂಡೇ ಅವರು ಕೌಂಟಿಂಗ್ ಸ್ಟಾರ್ಟ್ ಮಾಡೋದು ಅಂತ ಅದೇನು ಹೊಸದೇನಲ್ಲ ಅದು ದಿ ಪಾಯಿಂಟ್ ನೀವು ಯಾರು ಪರನಾರು ಇದ್ಗೊಳ್ಳಿ ಅದಕ್ಕೆ ಯಾರು ಇಲ್ಲಿ ಸಮಸ್ಯೆ ತರ್ತಾ ಇಲ್ಲ ಪಿಯವರು ಹಿಂದೂ ಪರ ನೀವು ಮುಸ್ಲಿಮರ ಪರ ಅಥವಾ ಇನ್ಯಾರೋ ಇನ್ನೊಬ್ಬರ ಪರ ಅದು ನಿಮ್ ನಿಮ್ಮ ಮಾತಾಡ್ತಾ ಇದೀಯಾ ಇಫ್ ಕಾಂಗ್ರೆಸ್ ಕ್ಯಾನ್ ಸೇ ಯಾವುದೇ ಹಳೆಯ ದೇವಸ್ಥಾನಗಳು ಅಥವಾ ಐತಿಹಾಸಿಕ ಸ್ಥಳಗಳು ಅದನ್ನ ನೀವು ಪರೀಕ್ಷೆ ಮಾಡಬಾರ್ದು ಅಂತ ಅನ್ನೋದೇ ಹೇಳಿದ ಐನೂರು ವರ್ಷದ ಹಳೆಯದನ್ನ ಐನೂರು ವರ್ಷದ ಹಿಂದೆ ಇತ್ತು ಅನ್ನೋ ಕ್ಲೈಮ್ ಅನ್ನ ಮಾಡಬಾರ್ದು ಅನ್ನೋದಾದ್ರೆ ಎಪ್ಪತ್ತು ವರ್ಷದ್ದು ಅರವತ್ತು ವರ್ಷದ್ದು ಮುನ್ನೂರು ವರ್ಷದ್ದು ಇನ್ನೂರು ವರ್ಷದನ್ನು ವಕ್ಫೆಂಗ್ ಬೋರ್ಡ್ ಹಾಕೊಳ್ಳುತ್ತೆ ಅಂತ ನಾನು ಕೇಳ್ತಿರೋದು ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಏನು ಇದಕ್ಕೆ ಆಲ್ ಇಸ್ ಮೈ ಕ್ವೆನ್ ನೀವು ಯಾರು ಪರನಾರು ಇದ್ಗ ಯಾರು ಯಾರು ವಿರೋಧನಾರೋ ಇದ್ಗ ಯಾವ ಲಾಜಿಕ್ ಅದು ಇಬ್ಬುಗೆ ನೀತಿ ಅಲ್ಲವೇನು ಮುಖ್ಯಮಂತ್ರಿಗಳೇ ಅದು ಇಬ್ಬುಗೆ ಅಲ್ವಾ ಯಾರ ಕಿತ್ತೋದಂಗೆ ರೋಡ್ ರೋಡ್ ಮಾಡಿರಿ ಮಕ್ಕಳ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ